ನಮಸ್ಕಾರ ಸನಾತನ ಎಷ್ಟು ಪುರಾತನವೋ ನಿತ್ಯ ವಿನೂತನ ಇದೆ ಈ ಹೊತ್ತಿನ ವಿಶೇಷ ಸನಾತನ ವಿನೂತನ ನಾನು ಜೆಸಿಲ್ ಡಿಸೋಜಾ ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ದೀಪಂ ಜ್ಯೋತಿ ಪರಬ್ರಹ್ಮ दीपं ज्योति जनार्दन दीपो हरतु मे पापं दीपं ज्योति नमस्तुते हिंदू संप्रदायदल्ली बेकादष्टु आचरणेगळु इवे प्रतियोंदन्नु कूड कारण इल्लदे आचरिसल्ल अदे रीति संजे होत्तु मनेयल्ली दीप बेळगोदु सह हिंदिनिंद नावु संध्याकालदल्ली मनेयल्ली दीप हच्चोदन्न नोड्ताने बंदिद्दीवि आदरे इवागेल्ल अदक्के टैम इरल्ल ಸಂಜೆ ಆದರೆ ಟಿವಿ ನೋಡಬೇಕು ಹೊರಗಡೆ ಸುತ್ತಾಡ್ಕೊಂಡು ಬರಬೇಕು ಸಂಧ್ಯಾಕಾಲದಲ್ಲಿ ದೀಪ ಹಚ್ಚೋ ಸಂಪ್ರದಾಯವೇ ಮಾಯ ಆಗಿದೆ ಆದರೆ ನಮ್ಮ ಹಿರಿಯರು ಪ್ರತಿದಿನ ದೀಪ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಅಷ್ಟಕ್ಕೂ ಸಂಜೆ ಹೊತ್ತು ದೀಪ ಹಚ್ಚೋದ್ರಿಂದ ಏನು ಲಾಭ ಹಿಂದೂಗಳು ಇದನ್ನು ಯಾಕೆ ಆಚರಿಸುತ್ತಾರೆ ಅನ್ನೋದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಧೂಪ ದ್ರವ್ಯ ಸಾಮ್ರಾಣಿಗಳ ಜೊತೆಗೆ ದೀಪ ಹಚ್ಚಿದ್ರೆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸ್ತಾಳೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಹಾಗೆ ಧೂಪ ದೀಪ ಸಾಮ್ರಾಣಿಗಳನ್ನು ಬಳಕೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಮನೆಯೊಳಗೆ ದೀಪ ಹಚ್ಚೋದ್ರ ಜೊತೆಗೆ ಮನೆಯ ಮುಂಭಾಗದಲ್ಲಿರುವ ತುಳಸಿ ಕಟ್ಟೆಗೂ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸು ನಿರ್ಮಲವಾಗುತ್ತೆ ಸಂಧ್ಯಾಕಾಲ ಅಂದ್ರೆ ಸೂರ್ಯೋದಯಕ್ಕೂ ಮೊದಲು ಹಾಗೂ ಸೂರ್ಯಾಸ್ತದ ನಂತರ 45 ನಿಮಿಷದ ಸಮಯ ಇದನ್ನ ಸಂಧಿಕಾಲ ಅಥವಾ ಪರ್ವಕಾಲ ಅಂತ ಕರೀತಾರೆ ಈ ಸಮಯದಲ್ಲಿ ದೀಪ ಬೆಳಗಬೇಕು ನಿಮಗೆ ಡೌಟ್ ಇದ್ರೆ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಅಭ್ಯಾಸ ಮಾಡ್ಕೊಂಡ ಮೇಲೆ ಚೇಂಜಸ್ ಆಗಿದ್ದು ನಿಮಗೆ ಗೊತ್ತಾಗುತ್ತೆ ಇದು ಈ ವಾರದ ಸನಾತನ ವಿನೂತನ ವಿಶೇಷ ಮುಂದಿನ ವಾರ ಮತ್ತೊಂದು ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ